ನಮಸ್ಕಾರ ನಾನು ವಿದ್ವಾನ್ ಶ್ರೀಧರ್ ಜೈನ್ ನಾನು ವಿದುಷಿ ಸೌಮ್ಯ ಶ್ರೀಧರ್ ಜೈನ್ ಶ್ರೀ ನಿಮಿಷಮ್ಮನ ಉದ್ಯಶಾಲೆ ಹೆಜ್ಜೆ ಗೆಜ್ಜೆಯ 26ನೇ ವರ್ಷದ ಸಂಭ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಬಾರಿ ನಮ್ಮ ಹೆಜ್ಜೆ ಗೆಜ್ಜೆಯ ಸಿಲ್ವರ್ ಜುಬ್ಲಿ ಸಂಭ್ರಮ ತುಂಬಾ ವೈಭವದಿಂದ ನಡೆಯಿತು ಈ ಬಾರಿ ಕೂಡ 26ನೇ ವರ್ಷದ ಹೆಜ್ಜೆ ಗೆಜ್ಜೆಯನ್ನ ಅಷ್ಟೇ ಸಂಭ್ರಮದಿಂದ ಅಷ್ಟೇ ವಿಜೃಂಭಣೆಯಿಂದ ನಡೆಸುತ್ತಾ ಇದ್ದೀವಿ ಈ ಬಾರಿಯ 26ನೇ ವರ್ಷದ ಹೆಜ್ಜೆ ಗೆಜ್ಜೆಯ ತುಂಬಾ ಸಂತೋಷ ವಿಷಯವೇನೆಂದರೆ ನಮ್ಮ ಕಾರ್ಯಕ್ರಮವನ್ನ ಉದ್ಘಾಟಿಸಲಿಕ್ಕೆ ಮೈಸೂರಿನ ಮಹಾರಾಜರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆಗಮಿಸ್ತಾ ಇದ್ದಾರೆ ನಮ್ಮ ಇಡೀ ತಂಡಕ್ಕೆ ತುಂಬಾ ಸಂತೋಷ ಮತ್ತು ಹೆಮ್ಮೆಯ ವಿಷಯ ಹೆಜ್ಜೆ ಗೆಜ್ಜೆ 2024 ಕನ್ನಡ ರತ್ನ ಪ್ರಶಸ್ತಿ ಈ ಬಾರಿ ಸಂಗೀತ ನಿರ್ದೇಶಕರಾದ ಹಾಗೂ ಗಾಯಕರಾದ ಗುರುಕಿರಣ್ ಸರ್ ಅವರಿಗೆ ನೀಡ್ತಾ ಇದ್ದೀವಿ ಆಪ್ತ ಮಿತ್ರದ ರಾರಾ ಹಾಡು ಯಾರಿಗೆ ತಾನೇ ಗೊತ್ತಿಲ್ಲ ಅದಷ್ಟೇ ಅಲ್ಲ ಆಪ್ತ ಮಿತ್ರದ ಎಲ್ಲ ಹಾಡುಗಳು ಕರ್ನಾಟಕದ ಪ್ರತಿಯೊಬ್ಬರು ಕೂಡ ತುಂಬಾ ಸಂತೋಷಪಟ್ಟಿದ್ದಾರೆ ಇಷ್ಟಪಟ್ಟಿದ್ದಾರೆ ಅಂತ ಒಂದು ಅದ್ಭುತವಾದ ಸಂಗೀತವನ್ನ ಕೊಟ್ಟಂತ ಶ್ರೀತ ಗುರುಕಿರಣ್ ಸರ್ ಅವರು ಬರ್ತಾ ಇರೋದು ನಮಗೆ ತುಂಬಾ ಹೆಮ್ಮೆ ಮತ್ತು ಸಂತೋಷದ ವಿಷಯ ಗುರು ಅಣ್ಣ ಹೇಳಿದ್ರಿಂದನೇ ನಾ ಆಪ್ತ ಮಿತ್ರ ಪಿಕ್ಚರ್ ಮಾಡಕ್ಕೆ ಒಪ್ಪಿಕೊಂಡಿದ್ದು ಥ್ಯಾಂಕ್ ಯು ಸೋ ಮಚ್ ಗುರು ಅಣ್ಣ ಯಾವಾಗಲೂ ನಾನು ನಿಮಗೆ ಋಣಿಯಾಗಿರ್ತೀನಿ ಥ್ಯಾಂಕ್ ಯು ಈ ಬಾರಿ ವಿಶೇಷ ಏನಂದ್ರೆ ಸುಮಾರು 350 ಕಲಾವಿದರಿಂದ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಕಾರ್ಯಕ್ರಮ ಈ ವರ್ಷದ ಒಂದು ವಿಶೇಷ ಏನಂದ್ರೆ ದೇವದೇವಿ ವೈಭವ ನೃತ್ಯ ರೂಪಕ ಇದರಲ್ಲೇ ಸುಮಾರು 200 ಜನ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಸ್ಟೂಡೆಂಟ್ ಹಾಗೂ ಪೇರೆಂಟ್ಸ್ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಕಲಾವಿದ ಡಾಕ್ಟರ್ ಸಂಜಯ್ ಸಾಂತಾರಾಮ್ ಬೆಂಗಳೂರು ಇವರಿಂದ ಕರ್ನಾಟಕ ವೈಭವ ನೃತ್ಯ ರೂಪಕ ನಡೆಯಲಿದೆ ಜೊತೆಗೆ ನಾವು ಅವರಿಗೆ ಹೆಜ್ಜೆ ಗೆಜ್ಜೆ ಪ್ರಶಸ್ತಿ ಕೂಡ ಕೊಡ್ತಾ ಇದ್ದೀವಿ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತದೆ ಇಂಥ ಒಂದು ದೊಡ್ಡ ಕಲಾವಿದ ನಮ್ಮ ಮೈಸೂರಿಗೆ ಬಂದು ಕಾರ್ಯಕ್ರಮ ನೀಡ್ತಾ ಇದ್ದಾರೆ ತಾವೆಲ್ಲರೂ ಖಂಡಿತ ವೀಕ್ಷಿಸಬೇಕಂತ ಕೇಳ್ಕೊಳ್ತೀವಿ ಹಾಗೆ ಕರ್ನಾಟಕದ ಹೆಮ್ಮೆಯ ಕಲಾ ದಂಪತಿಗಳಾದ ಉಡುಪಿಯ ವಿದ್ವಾನ್ ಸುಧೀರ್ ಮತ್ತು ವಿದುಷಿ ಮಾನಸಿ ಸುಧೀರ್ ಅವರು ಕೂಡ ಬರ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಂತಾರ ಫಿಲ್ಮ್ನಲ್ಲಿ ರಿಷಭ್ ಶೆಟ್ಟಿ ಅವರ ತಾಯಿಯ ಪಾತ್ರದಲ್ಲಿ ಮಾನಸಿ ಸುಧೀರ್ ಅವರ ಅಭಿನಯವನ್ನು ನೀವೆಲ್ಲರೂ ಮೆಚ್ಚಿದ್ದೀರಾ ಅವರು ಆಕೆ ಮತ್ತು ಸುಧೀರ್ ಇಬ್ಬರು ಕೂಡ ಅತ್ಯದ್ಭುತ ಕಲಾವಿದರು ಕಲಾ ದಂಪತಿಗಳು ಅವರಿಗೂ ಕೂಡ ನಮ್ಮ ಹೆಜ್ಜೆ ಗೆಜ್ಜೆ ಪ್ರಶಸ್ತಿಯನ್ನು ನೀಡಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಹೆಜ್ಜೆ ಗೆಜ್ಜೆಯ ಸಂಭ್ರಮದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡು ಹಾಗೆ ಹೆಜ್ಜೆ ಗೆಜ್ಜೆ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಇನ್ನೊಬ್ಬರು ಕಲಾ ದಂಪತಿಗಳು ಕೂಡ ಬರ್ತಾ ಇದ್ದಾರೆ ಶ್ರೀಯುತ ದಿಲೀಪ್ ರಾಜ್ ಹಾಗೂ ಅವರ ಪತ್ನಿ ಶ್ರೀ ವಿದ್ಯಾರಾಜ್ ಅವರು ಆಗಮಿಸುತ್ತಿದ್ದಾರೆ ಇವರು ನಟರು ನಿರ್ದೇಶಕರು ನಿರ್ಮಾಪಕರು ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಹೇಳಬೇಕಂದ್ರೆ ದಿಲೀಪ್ ಅವ್ರ ಬಗ್ಗೆ ಒಳ್ಳೆ ಡಾನ್ಸರ್ ಕೂಡ ತುಂಬಾ ಅದ್ಭುತ ಡಾನ್ಸರ್ ಇವರು ಬರ್ತಾ ಇರೋದು ನಮ್ಮೆಲ್ರಿಗೂ ತುಂಬಾ ಖುಷಿ ತರ್ತಾ ಇದೆ ಇದೇ ತಿಂಗಳು 28ನೇ ತಾರೀಕು ಸಂಜೆ 5 ಗಂಟೆಗೆ ತಾವೆಲ್ಲರೂ ಬನ್ನಿ ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಕಾರ್ಯಕ್ರಮ ನಡೆಯುವ ಸ್ಥಳ MMC ಆಡಿಟೋರಿಯಂ ಪ್ಲಾಟಿನಮ್ ಜುಬ್ಲಿ ಹಾಲ್ JK ಗ್ರೌಂಡ್ಸ್ ಆಪೋಸಿಟ್ ರೈಲ್ವೆ ಸ್ಟೇಷನ್ ಮೈಸೂರು 26ನೇ ಹೆಜ್ಜೆ ಗೆಜ್ಜೆಯ ಸಂಭ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗಣ್ಯರೇ ಹಿರಿಯರೇ ಮಹನೀಯರೇ ಮಹಿಳೆಯರೇ ಮಕ್ಕಳೇ
ನಮ್ಮ ಮಾಧ್ಯಮದ ಎಲ್ಲ ಸದಸ್ಯರೇ ಮತ್ತು ಮೈಸೂರಿನ ಎಲ್ಲ ನಾಗರಿಕರೇ ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತು ನಮ್ಮ ಸುಂದರ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜಿನ ಈ ಸುಂದರ ಸಭಾಂಗಣದಲ್ಲಿ ವಾತಾವರಣದಲ್ಲಿ ಮತ್ತು ಏರ್ಪಡಿಸಲಾಗಿರುವ ಈ ಹೆಜ್ಜೆ ಗೆಜ್ಜೆ 2024 ನಿಮಿಷಾಂಕ ಡಾನ್ಸ್ ಪ್ರಮೋಟರ್ಸ್ ವತಿಯಿಂದ ಇದರ ಉದ್ಘಾಟನೆಯಲ್ಲಿ ಭಾಗವಹಿಸುವುದು ನಿಜವಾಗ್ಲೂ ನನ್ನ ಸೌಭಾಗ್ಯ. ನನಗೆ ಬರೋ ಸಮಯದಲ್ಲೇ ನನಗೆ ಬಾಲ್ಯದ ಒಂದು ನೆನಪು ಆಗ್ತಾ ಇತ್ತು. ಯಾಕಂದರೆ ನನಗೆ ನಮ್ಮ ಜೈವಿಕ ಮನೆತನದಲ್ಲಿ ಯಾವಾಗಲೂ ಜ್ಞಾಪಕ. ನಾವು ಯಾವುದಾದ್ರೂ ಹಾಲಿಡೇ ಸಮಯಕ್ಕೆ ಮೈಸೂರಿಗೆ ಬಂದಾಗ ವಾರಾಂತ್ಯಕ್ಕೆ ಯಾವಾಗಲೂ ಮೈಸೂರಿನಲ್ಲಿ ಸುತ್ತಮುತ್ತ ಲಕ್ಷ್ಮೀಪುರಮಲ್ಲಿ ಒಂದು ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಯಾವಾಗಲೂ ಹೋಗಲೇಬೇಕಾಗುತ್ತೆ. ಅದು ಮೈಸೂರಿನ ಒಂದು ಪದ್ಧತಿ ಅಂತಲೇ ಹೇಳ್ಬೋದು, ಪರಂಪರೆ ಅಂತಲೇ ಹೇಳ್ಬೋದು. ಅದೇ ಆ ಬಾಲ್ಯದ ನೆನಪು ಇವತ್ತು ಇಲ್ಲಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ಸಂತೋಷದ ವಿಷಯ. ಮೈಸೂರು ಪರಂಪರೆ ಘೋಷ ಅದು ಇವಾಗ ಆಡಳಿತನೂ ಕೂಡ ಪ್ರಜೆಗಳ ಜೊತೆಗಿದೆ, ಅದರ ಜೊತೆ ಕಲೆಯ ಸಂರಕ್ಷಣೆಯೂ ಕೂಡ ನಮ್ಮ ಮೈಸೂರು ಪ್ರಜೆಯನ್ನು ಮುಂದುವರಿತಾ ಇರೋದು ನಿಜವಾಗ್ಲೂ ಬಹಳ ಶ್ರೇಯಸ್ಸು. ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಹೇಳ್ತೀನಿ. ಇದು ನಿಜವಾಗ್ಲೂ ಸಂತೋಷ ಪಡಬೇಕಾಗಿರೋದು. ಯಾಕಂತಂದರೆ ನಾವೆಲ್ಲರ ಜೊತೆ ಸೇರಿ ಒಂದು ಕಲೆಯ ಸಂರಕ್ಷಣೆ ಮಾಡಿದ್ರೇ ನಾವು ಉಳಿಸ್ಕೊಂಡು ಮೈಸೂರು ಏನೋ ಹೆಸರು ಇದೆ ಸಾಂಸ್ಕೃತಿಕ ಕೇಂದ್ರ ಅಂತ ಅಥವಾ ಸಾಂಸ್ಕೃತಿಕ ನಗರಿ ಅಂತ ಅದು ನಮ್ಮೆಲ್ಲರೂ ಎಲ್ಲರ ಜವಾಬ್ದಾರಿ. ಬರೀ ಅರಮನೆ ಅಲ್ಲ, ಬರೀ ನಾಗರಿಕರು ಅಲ್ಲ, ಬರೀ ಆಡಳಿತದವರು ಇರೋ ಜವಾಬ್ದಾರಿ ಅಲ್ಲ, ಎಲ್ಲರ ಜವಾಬ್ದಾರಿ ಅಲ್ಲ. ಜಾಯಿಂಟ್ ಕಸ್ಟೋಡಿಯನ್ಶಿಪ್ ಅಂತ ಏನು ಹೇಳ್ತೀವಿ ಅದು ಬಹಳ ಮುಖ್ಯವಾದದ್ದು. ಸೊ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ನಿಮ್ಮ ಸಂಸ್ಥೆ ವತಿಯಿಂದ ಕೋರ್ಸ್ ಬೇರೆ ಬೇರೆ ಡಾನ್ಸ್ ಪ್ರೋಗ್ರಾಮ್ ಇರ್ಬೋದು ಮತ್ತು ಸಂಗೀತದ್ದು ಮತ್ತು ಬೇರೆ ಕಲೆ ಬೇರೆ ಬೇರೆ ಪ್ರೋಗ್ರಾಮ್ಗಳಿದೆ ಅದೆಲ್ಲನೂ ವೀಕ್ಷಿಸಲು ಇಲ್ಲಿ ಬಂದಿದ್ದೀರಾ. ಅದಕ್ಕಾಗಿ ನಾನು ಜಾಸ್ತಿ ಹೊತ್ತು ನಾನು ಮಾತಾಡೋದಿಲ್ಲ, ಅದನ್ನೇ ನಮಗೆ ಜಾಸ್ತಿ ಸಮಯ ಅದಕ್ಕೇ ಕೊಡೋಣ ಅಂತ ನನ್ನ ಅಭಿಪ್ರಾಯ ಕೂಡ. ಇದಿಷ್ಟು ಹೇಳಕ್ಕೆ ಹೇಳ್ತೇನೆ, ಆಗಲೇ ಹೇಳ್ತಾರೆ ನಾವು ಅಯೋಧ್ಯೆಗೆ ಹೋಗಿ ಬಂದಿದ್ದೀವಿ, ಇಡೀ ದೇಶದ ವಾತಾವರಣ ಹೀಗಿದೆ, ನಮ್ಮ ಭಾರತದ ಅಥವಾ ಭಾರತೀಯ ಒಂದು ಕಲೆ, ಭಾರತೀಯ ಪರಂಪರೆಗಳು, ಭಾರತೀಯ ಸಂಸ್ಕೃತಿ, ಇದು ಇದು ಒಂದು ಹೊಸ ಯುಗ ಅಥವಾ ಒಂದು ಹೊಸ ಕಾಲ ಅಂತ. ಅದು ಮೈಸೂರು ಸಂಸ್ಥಾನದ ಕಾಲದಿಂದ ಮತ್ತು ಕರ್ನಾಟಕ ರಾಜ್ಯದ ಕಾಲದಿಂದ ಸದಾ ಇಲ್ಲಿ ನಾವೆಲ್ಲರೂ ಸಂರಕ್ಷಣೆ ಮಾಡಿ ಮುಂದುವರಿತಾ ಇದ್ದೀವಿ. ಇದಕ್ಕೆ ಒಂದು ಹೊಸ ಅವತಾರ ಅಂತಲ್ಲ, ಅದೇ ಮಾಡ್ತಾ ಇರೋ ಒಂದು ಪದ್ಧತಿ. ಇವಾಗ ನಾವು ಒಂದು ರಿಸರ್ಜೆನ್ಸ್ ಆಗಿ ಪುನಃ ಒಂದು ಪುಷ್ ಕೊಟ್ಟು ಮುಂದುವರಿಬೇಕಾಗಿರೋದು ಬಹಳ ಮುಖ್ಯವಾದದ್ದು. ಇದೆಲ್ಲನೂ ಒಂದು ಹೊಸ ಕಾಲಕ್ಕೆ ನಾವು ಕೈ ಜೋಡಿಸಿ ಮುಂದುವರಿದಿದ್ರೆ ನಮ್ಮ ಮೈಸೂರಲ್ಲಿರುವ ಈ ವಾತಾವರಣ ಇಡೀ ಭಾರತಕ್ಕೆ ಬರ್ತದೆ. ಯಾಕಂದರೆ ನಾವು ಯಾವಾಗಲೂ ಹೇಳ್ತಾ ಬಂದಿದ್ದೀನಿ, ನಾವು ಘೋಷ ಪ್ರತಿಯೊಬ್ಬ ಭಾರತೀಯ ಕನ್ನಡಿಗನಾಗಿರಲ್ಲ, ಬಟ್ ಪ್ರತಿಯೊಬ್ಬ ಕನ್ನಡಿಗ ಭಾರತೀಯನಾಗಿರ್ತಾನೆ. ಸೊ ಅದು ಬಹಳ ಒಂದು ಒಳ್ಳೆಯ ಒಂದು ಆದರ್ಶ ಮೂಲಕ ಮುಂದುವರಿಬೇಕಾಗಿರೋದು ಇದೇ ಒಂದು ಆದರ್ಶ ಮೂಲಕ. ಸೊ ಅಷ್ಟು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಅಭಿನಂದನೆಗಳನ್ನು ಹೇಳ್ತೀನಿ. ಸದಾ ಇಂಥ ಒಂದು ವಾತಾವರಣ ಮೈಸೂರಲ್ಲಿ ಇರಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಮುಂದುವರಿಯೋಣ. ಮತ್ತು ನಮ್ಮ ಮುಂಬರುವ ಪೀಳಿಗೆಯನ್ನು ಕೂಡ ನಾವು ಏನಿಲ್ಲಿ ಅನುಭವಿಸ್ತಾ ಇದ್ದೀವಿ, ನಮ್ಮ ಮೈಸೂರಿನ ಪದ್ಧತಿ ಪರಂಪರೆಗಳು ಯಾವ ರೀತಿ ನಮ್ಮ ಪೂರ್ವಜರು ಬಂದು ಕೊಟ್ಟಿದ್ದಾರೆ ನಮಗೆ, ಅದೇ ರೀತಿ ಅವ್ರಿಗೂ ಕೂಡ ನಾವು ಲಭ್ಯ ಮಾಡಿಕೊಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಶ್ರೀ ನಿಮಿಷಾಂಬ ಡಾನ್ಸ್ ಪ್ರಮೋಟರ್ಸ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತೀನಿ. ಘೋಷಣೆ ಹೋದ ವರ್ಷನೂ ಬರಬೇಕಾಗಿತ್ತು, ಆದರೆ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಈ ವರ್ಷ ಒಂದು ಒಳ್ಳೆಯ ವಾತಾವರಣದಲ್ಲಿ ಬಂದು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಜವಾಗ್ಲೂ ಒಂದು ಸೌಭಾಗ್ಯ. ಮಾಡ್ತಾ ಇರೋ ಎಲ್ಲ ಕೆಲಸಗಳನ್ನು ಆಗಲೇ ನೀವು ಬಹಳಷ್ಟು ನಮ್ಮ ಭೇಟಿಯಾಗಿರುವಾಗ ಎಲ್ಲ ಹೇಳಿದ್ದೀರಾ, ಒಳ್ಳೆ ಬಹಳಷ್ಟು ಆಗ್ನೇಯ ಕೆಲಸ ಮಾಡ್ತಾ ಇದ್ದೀರಾ. ಇದೇ ರೀತಿ ಮುಂದುವರಿಲಿ, ಅರಮನೆಯ ಒಂದು ಸಹಾಯ ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ, ಮತ್ತು ನಮ್ಮ ಕಲೆಗಂತೂ ಯಾವಾಗಲೂ ಅದು ನಮ್ಮ ಮೊದಲನೆಯ ಕರ್ತವ್ಯ ಆಗಿರುತ್ತೆ. ಸೊ ಯಾವಾಗಲೂ ನಾವು ಜೊತೆಗೆ ನಿಮ್ಮ ಜೊತೆಗೆ ಇರ್ತೀವಿ. ಮೈಸೂರಿನ ನಾಗರಿಕರು ಆಗಲೇ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಇದೇ ರೀತಿ ಮುಂದುವರಿಲಿ, ಮತ್ತು ಈ ಸಂಬಂಧವನ್ನು ಮುಂದೇನು ಇದೇ ರೀತಿ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಇನ್ನೊಂದು ಸರ್ತಿ ನನ್ನ ವಂದನೆಗಳನ್ನು ಹೇಳ್ತಾ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ನಾನು ಎರಡು ಮಾತನ್ನು ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜವರಿಗೆ ನಮ್ಮ ನೃತ್ಯ ಸಂಸ್ಥೆಯ ಪರವಾಗಿ ಗೌರವ ಸಮರ್ಪಣೆ. ಮೈಸೂರಿನಲ್ಲಿ ಅಷ್ಟೇ ಅಲ್ಲ, ಇಡೀ
ಗೋಸ್ಕರ ನಾವು ತುಂಬಾ ರಿಕ್ವೆಸ್ಟ್ ಮಾಡಿದ್ವಿ 25ನೇ ವರ್ಷನೇ ಬರಬೇಕಾಗಿತ್ತು ಬಟ್ 26ನೇ ವರ್ಷ ನಮ್ಮ ಭಾಗ್ಯ ಬಂದಿದೆ ಅವರಿಗೆ ನಾನು ಹೇಳಬೇಕಾದ್ದು ಅವರ ಹೆಸರು ಕರೆಯಷ್ಟು ದೊಡ್ಡವರಲ್ಲ ಮೈಸೂರು ಮಹಾರಾಜರಿಗೆ ದೊಡ್ಡ ಕೋಟಿ ವಂದನೆ ನಿಜವಾಗ್ಲೂ ಈ ದಿನ ಸೌಭಾಗ್ಯದ ದಿನ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ 26ನೇ ವರ್ಷ ಈ ದಿನ ಸಾರ್ಥಕವಾಯಿತು ಅಂತ ನಾನು ಅನ್ಕೊಳ್ತೀನಿ ನೀವು ಬಂದಿರೋದು ವೇದಿಕೆಯಲ್ಲಿ ಗುರುಕಿರಣ್ ಅವರು ಇನ್ನೇನು ಎರಡು ನಿಮಿಷದಲ್ಲಿ ಬರ್ತಾ ಇದ್ದಾರೆ ಅಂಡ್ ದಿಲೀಪ್ ರಾಜ್ ಸರ್ ಅವರು ಬಂದಿದ್ದಾರೆ ನಮಸ್ಕಾರ ಅವರ ದಂಪತಿಗಳಿಗೂ ಮಾನಸಿ ಸುಧೀರ್ ಅವರು ದಂಪತಿಗಳಿಗೆ ನಮ್ಮ ನಮಸ್ಕಾರಗಳು ಡಾಕ್ಟರ್ ಅಜಯ್ ಕುಮಾರ್ ಫ್ಯಾಮಿಲಿ ಸರ್ ಅಂಡ್ ಪ್ರಕಾಶ್ ಸರ್ ಅಂಡ್ ಇಲ್ಲಿ ಬಂದಿರೋಂಥ ಎಲ್ಲ ಕುಟುಂಬದವರಿಗೂ ನನ್ನ ನಮಸ್ಕಾರಗಳು ಸ್ಟೂಡೆಂಟ್ ಇರ್ಬೋದು ಪೇರೆಂಟ್ಸ್ ಇರ್ಬೋದು ಕುಟುಂಬದವರಿಗೂ ಈ ದಿನ ದೇವದೇವಿ ವೈಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ಈ ದೇವದೇವಿ ವೈಭವ ಕಾರ್ಯಕ್ರಮ ಮಾಡಬೇಕಾದ್ರೆ ಸುಮಾರು 5 ತಿಂಗಳು ಪ್ರಾಕ್ಟೀಸ್ ಆಗಿದೆ ಸೊ ನನ್ನ ಮಹಾರಾಜ ಅವರಿಗೆ ಒಂದು ವಿನಂತಿ ಮಾಡ್ತೀನಿ 1 hour 5 minutes ನಮ್ಮ ಕಾರ್ಯಕ್ರಮದಲ್ಲಿ 300 ಜನ ಪರ್ಫಾರ್ಮಿಂಗ್ ಮಾಡ್ತಾ ಇದ್ದೀನಿ ಅದೊಂದು ಇರಲೇಬೇಕು ಅಂತ ಅದಾದಮೇಲೆ ದಯವಿಟ್ಟು ಇರಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ 350 ಜನ ಕಲಾವಿದರು ಪರ್ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಎಷ್ಟು ಕಷ್ಟಪಟ್ಟಿದ್ದೇನೆ 40 kilometers ವಾಕಿಂಗ್ ಮಾಡ್ತಾ ಇದ್ದೆ ಯಾವಾಗ 25 ವರ್ಷದ ಹಿಂದೆ ಆ ದೇವರು ನನಗೆ ಏನು ಕೇಳಲಿಲ್ಲ ಬಟ್ ದೇವರು ಎಲ್ಲ ಕೊಟ್ಟ ಇವಾಗ ನಾನು ತುಂಬಾ ತೃಪ್ತಿ ಆಗಿದ್ದೀನಿ ನೀನು ಬೇಡ ಖಂಡಿತ ಹೇಳ್ತೀನಿ ಒಳ್ಳೆ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ ಒಳ್ಳೆ ಪೇರೆಂಟ್ಸ್ ಕೊಟ್ಟಿದ್ದಾರೆ ಹಾಗೆ ಒಳ್ಳೆ ಕುಟುಂಬದವರು ಕೂಡ ನನ್ನ ಜೊತೆ ಇದ್ದಾರೆ ಇವತ್ತು ಬರೀ ಪಾರ್ಸಲ್ ಕೂಡ ಇಷ್ಟು ಜನ ಬಂದಿದ್ದಾರೆ ಫ್ರೀ ಎಂಟ್ರಿ ಕೂಡ ಇಲ್ಲ ಸೊ ಹಾಗಾಗಿ ಅಂತ ಹೇಳಿ ಆ್ಯಂಡ್ ಡಾಕ್ಟರ್ ಸಂಜಯ್ ಶಾಂತಾರಾಮ್ ಅವರು ಕೂಡ ಕರ್ನಾಟಕ ವೈಭವ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಇಲ್ಲಿ ಬಂದಿರೋಂತಹ ಪ್ರಶಸ್ತಿ ತಗೊಳ್ತಾ ಇರುವಂತಹ ಎಲ್ಲ ಕುಟುಂಬದವರಿಗೂ ಹಾಗೆ ಹೆಜ್ಜೆಗೆಜ್ಜೆ ಅವಾರ್ಡ್ಸ್ ತಗೊಳ್ತಾ ಇರುವ ಎಲ್ಲ ಅವಾರ್ಡ್ಸ್ ಅವ್ರಿಗೂ ಕೂಡ ನನ್ನ ಹೃತ್ಪೂರ್ವಕದ ಧನ್ಯವಾದಗಳು ಕಡೆಯದಾಗಿ ಯಾವತ್ತು ಮನುಷ್ಯನಲ್ಲಿ ಆನೆಸ್ಟ್ ಇರಬೇಕು ಸತ್ಯ ಇರಬೇಕು ಹಾಗೆ ಮಾಡುವ ಕೆಲಸದಲ್ಲಿ ಛಲ ಇರಬೇಕು ಒಂದು ಜೀರೋ ಇರುವಂತ ಹುಡುಗ ನನ್ನ ತಂದೆ ತಾಯಿ ಎಷ್ಟು ಶ್ರೀಮಂತರಿದ್ರೆ ಇವತ್ತು ಅಶೋಕರ ಹುಡುಗ ನೆನೆಸ್ಕೋತಾರೆ ನಾನಾ ಧರ್ಮದಲ್ಲೆಲ್ಲ ಇಂದಿರಾ ಗಾಂಧಿ ಕಾನೂನು ಬಂದಾಗೆಲ್ಲ ಹೊರಟೋಯ್ತು ನಮ್ಮ ಆಸ್ತಿಗಳು ನನ್ನ ತಾಯಿಗೆ ಕೋಟಿ ಒಂದು ನಮಸ್ಕಾರ ಹೇಳ್ತೀನಿ ತುಂಬಾ ಸ್ವಾಭಿಮಾನದಿಂದ ಸಾಕಿದರೆ 4ನೇ ಕ್ಲಾಸಿಂದನೇ ಕೆಲ್ಸಕ್ಕೆ ಕಳಿಸಿ ನನಗೆ ನಿಜವಾಗ್ಲೂ ನನಗೆ ಅಣ್ಣನಿಗೆ ಎಲ್ಲರಿಗೂ ಆ ಟೈಮಲ್ಲಿ ನಮಗೆ ಸ್ವಾಭಿಮಾನ ಅಂತ ಕಳಿಸ್ರು ಆದರೆ ಆ ತಾಯಿಗೆ ಯಾವತ್ತೂ ನಾನು ಮರೆಯೋದಿಲ್ಲ ಇಂಥ ಒಂದು ದಿನ ನಾವೇನಿದ್ದೀವಿ ಆ ತಾಯಿಯಾಗಿ ಗುರುಗಳಿಗೆ ನಾನು ನೆನೆಸ್ಕೊಳ್ತೀನಿ ಏನೂ ಇಲ್ಲದೆ ಕನ್ನಡ ಮೀಡಿಯಂ ಅಲ್ಲಿ ಓದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಸೈಕಲ್ ಹೊಡಿಯೋಕ್ಕೂ ಸೈಕಲ್ ಇಲ್ಲದೆ ದಿನಕ್ಕೆ 40 kilometers ನಡೀತಾ ಇದೆ ಸೊ ಇದೆಲ್ಲ ನೆನೆಸ್ಕೊಂಡ್ರೆ ಏನು ಖುಷಿ ಆಗುತ್ತೆ ಅಂದರೆ ಈ ದಿನ ಸಾಧಕ ಆಯಿತು ಮಹಾರಾಜರು ಬಂದಿರೋದು ಅಂತ ಹೇಳಿ ಯಾಕಂದ್ರೆ ಈ ದಿನ ಎಷ್ಟು ಮಕ್ಕಳು ಆಗಿದ್ದಾರೆ ಅಂದರೆ 6 branches ಇದೆ 6 branches ಯಾವುದೇ ಬೋರ್ಡ್ ಹಾಕಿಲ್ಲ ಯಾವುದೇ ವಾಟ್ಸಪ್ ಅಲ್ಲಿ ಇಲ್ಲ ಯಾವುದೇ ಫೇಸ್ಬುಕ್ ಅಲ್ಲಿ ಇಲ್ಲ ಯಾವುದೇ ಇಂಟರ್ನೆಟ್ ಕನೆಕ್ಷನ್ ಅಲ್ಲಿ ನಾನಿಲ್ಲ ಸೊ ಅದರಿಂದ ಇಲ್ಲದೇನೂ ನಾನು ಚೆನ್ನಾಗಿರ್ಬಹುದು ಅಂತ ಅನ್ಕೊಂಡಿದ್ದೀನಿ ಕೆಲಸ ಶ್ರದ್ಧೆ ಭಕ್ತಿ ಇದಿಷ್ಟು ನನಗೆ ತುಂಬಾ ಖುಷಿ ಕೊಟ್ಟಿದೆ ಹಾರ್ಡ್ ವರ್ಕ್ ಮಾಡೋದಕ್ಕೆ ಸೊ ಪ್ರತಿಯೊಬ್ಬರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಅಷ್ಟೇ ಆದಷ್ಟು ಮೊಬೈಲಿಂದ ದೂರ ಇರಿ ಮಕ್ಕಳ ಜೊತೆ ಸಂಪರ್ಕ ಇಟ್ಕೊಡಿ ರಾತ್ರಿ ಹೊತ್ತು ಎಲ್ಲ ಕುಟುಂಬದವರು ಒಂದು ಊಟ ಮಾಡಿ ಅಜ್ಜ ಅಜ್ಜಿಗೆ ಪ್ರೀತಿ ಕೊಡಿ ಅತ್ತೆ ಮಾವಿಗೆ ಪ್ರೀತಿ ಕೊಡಿ ಅಕ್ಕ ತಂಗಿಯರಿಗೆ ಕುಟುಂಬದವರಿಗೆ ಎಲ್ರಿಗೂ ಸೇರಿಸ್ಕೊಳ್ಳಿ ಇದೇ ನಮ್ಮ ಒಂದು ಸಂಸ್ಕಾರ ಅಂತ ನಾನು ಬೆಳೆದಿದ್ದು ನೀವು ಆಗಿ ಬೆಳೀರಿ ಈಗಿನ ಪ್ರಪಂಚ 2 ದೃಷ್ಟಿಯಲ್ಲಿ ಹೋಗಿದೆ ಒಂದು ಕರೋನಾ ಆದಮೇಲೆ ಮೊಬೈಲ್ ಪ್ರಪಂಚ ತಂದೆ ತಾಯಿ ಒಂದು ಕಡೆ ನೋಡ್ತಾ ಇರ್ತಾರೆ ಮಕ್ಕಳಿಗೊಂದು ಮೊಬೈಲ್ ಕೊಟ್ಟು ನೋಡ್ತಾ ಇದ್ದಾರೆ ಸೊ ದಯವಿಟ್ಟು ಹಾಗೆ ಮಾಡಬೇಡಿ ನಮ್ಮ ಮನೇಲಿ ಕೂಡ ಇವಾಗಲೂ ನಾವೆಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ ರಾತ್ರಿ ಒಂದು ಎರಡನೇ ಪಾಯಿಂಟು ಇವತ್ತೊಂದು ದಿನ ಎಷ್ಟು ಸಂತೋಷ ಅಂದರೆ
ಗುರು ಕಿರಣ್ ಅವರು ಇನ್ನೇನ್ ಮಾಡ್ತಾ ಇದ್ದಾರೆ ನಾನು ಗುರು ಅಣ್ಣ ಅಂತಾನೆ ಅಂತೀನಿ ಅವರಿಗೆ ನಾನು ಈ ಪಿಕ್ಚರ್ಗೆ ನನಗೆ ಯಾವ ಪಿಕ್ಚರ್ ಬೇಡ ಯಾವ ಪಬ್ಲಿಸಿಟಿ ಬೇಡ ದೂರ ಇದೆ ಒಂದ್ಸಲ ಫೋನ್ ಮಾಡಿದ್ರು ಹೋಗು ಅಂತ ಎರಡು ಸಲ ಫೋನ್ ಮಾಡಿದ್ರು ಹೋಗು ಇಲ್ಲ ನಾನು ಪ್ರೋಗ್ರಾಮ್ ಅಲ್ಲಿ ಇದ್ದೀನಿ ಸಾಕು ನನ್ನ ತೃಪ್ತಿ ಮೂರನೇ ಸಲ ಫೋನ್ ಮಾಡಿದ್ರು ದಯವಿಟ್ಟು ದ್ವಾರಕೇಶ್ ಅವರು ಕರೀತಾ ಇದ್ದಾರೆ ನಿಮ್ಮ ಮುಖ ತೋರಿಸಿ ಬರಬೇಕಂತ ಹೇಗಿದೆಯಾ ಅದು ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳಿದೆ ಅಷ್ಟೇ ಸೊ ಸುಮ್ಮನೆ ಮುಖ ತೋರಿಸಕ್ಕಂತ ಹೋಗಿದ್ದಷ್ಟೇ ಬಟ್ ಹೋದಷ್ಟೇ ಅಲ್ಲಿ ಎಷ್ಟು ಪ್ರೀತಿ ಸಿಕ್ತು ಅಂದರೆ ವಿಷ್ಣುವರ್ಧನ್ ಸರ್ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಕೈ ಮೇಲೆ ಮೈಸೂರವ್ರು ಅಂದ್ಬಿಟ್ಟು ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡಿದ್ರು ರಮೇಶ್ ಸರ್ ಅಷ್ಟೇ ಪ್ರೀತಿ ಕೊಟ್ಟರು ಪ್ರೇಮ ಮೇಡಮ್ ಸೌಂದರ್ಯ ಮೇಡಮ್ ಕೂಡ ಅಷ್ಟೇ ಪ್ರೀತಿ ಕೊಟ್ಟರು ಆ ಬೇಡ ಬೇಡ ಅಂತ ನಾನು ಹೋಗ್ತಾ ಇದ್ರು ದೇವರು ನನಗೆ ಕೊಡ್ತಾನೆ ಬಂದಿದ್ದಾರೆ ಆ ಪಿಕ್ಚರು ನಿಜವಾಗ್ಲೂ ಇವತ್ತಿಗೂ ಎಷ್ಟು ನೆನೆಸ್ಕೋತಾರೆ ಯಾವ ಮಾಲ್ಗೆ ಹೋಗಲಿ ಎಲ್ಲೇ ಹೋಗಲಿ ಒಂದು ಸೆಲ್ಫಿ ಸರ್ ಒಂದು ಫೋಟೋ ಸರ್ ಅಂತಾರೆ ಅದೆಲ್ಲವೂ ಸಲ್ಲಿಸಬೇಕಾಗಿರೋದು ನಾನು ಗುರು ಕಿರಣ್ ಅವರು ಇನ್ನೇನು ಬರ್ತಾ ಇದ್ದಾರೆ ಗುರು ಅಣ್ಣಿಗೆ ಮಾತ್ರ ಅದು ದಕ್ಕತ್ತೆ ಯಾಕಂದರೆ ಯಾವಾಗ ನನಗೆ ಒಳ್ಳೆ ಕೆಲಸ ಮಾಡುವಂಥ ಗುರುಗಳು ಹಾಗೆ ಒಳ್ಳೆ ಕೆಲಸ ಕೊಟ್ಟಂತೆ ಅವರನ್ನೇ ನೆನೆಸ್ಕೋಬೇಕು ಅಂತ ನಾನು ಹೇಳ್ತೀನಿ ಈ ಈ ಸಂಬಂಧ ಹೇಗಿದೆ ಅಂದರೆ ಗುರು ಕಿರಣ್ ಅವರು ನನಗೆ ಫಿಲಮ್ಗೆ ಹೋಗುವಂದರು ಮಹಾರಾಜರ ಅರಮನೆಯಲ್ಲಿ ಆ ಒಳಗಡೆ ಜಾಗದಲ್ಲಿ ಯಜ್ಞ ನಡೆಯುತ್ತಿರುವಂಥ ಜಾಗದಲ್ಲಿ ಆ ಮೂವಿದು ಶೂಟಿಂಗ್ ಆಗಿರೋದು ಹಾಗೆ ಲಲಿತ್ ಮಾಲಲ್ ಕೂಡ ಶೂಟಿಂಗ್ ಆಗಿರೋದು ನಿಜವಾಗ್ಲೂ ನನ್ನ ಎಷ್ಟು ಸೌಭಾಗ್ಯ ಇದೀನಾ ಅಂತ ಅನ್ಕೋತೀನಿ ಈ ಕಡೆ ಗುರು ಕಿರಣ್ ಅವರು ಬರ್ತಾ ಇದ್ದಾರೆ ಈ ಕಡೆ ಮಹಾರಾಜರು ಅರಮನೆಯಲ್ಲಿ ಕೂಡ ನನ್ನ ಶೂಟಿಂಗ್ ನಡೆದಿರೋದು ಕಡೆಗೆ ಇವತ್ತೇನಂದ್ರೆ ಆಪ್ತ ಮಿತ್ರ ಬಂದು 20 ವರ್ಷ ಆಯಿತು ಇವಾಗ 20 ವರ್ಷಗಳಾಯಿತು ಈ ದಿನ ಅದೊಂದು ಸಂತೋಷದ ಸುದ್ದಿ ಬಂದಿದೆ ಖುಷಿ ಆಗುತ್ತೆ ಇದೆಲ್ಲನೂ ನೆನೆಸ್ಕೊಂಡಾಗ ಆ್ಯಂಡ್ ಇನ್ನೊಂದು ಹೇಳಲೇಬೇಕು ಡಾಕ್ಟರ್ ಅಜಯ್ ಕುಮಾರ್ ಫ್ಯಾಮಿಲಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಎಷ್ಟು ನನ್ನ ಬಗ್ಗೆ ಅವರು ಒಂದು ಪ್ರೀತಿ ವಿಶ್ವಾಸ ಆ ನಂಬಿಕೆ ಕೂಡ ಕೊಟ್ಟಿದ್ದಾರೆ ಅವರ ಮಗಳಿಗೆ ಪ್ರತಿಯೊಬ್ಬರು ಪೇರೆಂಟ್ಸ್ ಕೇಳಿ ಅವರ ಮಗಳಿಗೆ ಎಲ್ ಕೆ ಜಿ ಸೇರಿಸಿದ್ರು ಡಾಕ್ಟರ್ ಅವಳು MBBS ಫೈನಲ್ ಇಯರ್ ಮಾಡ್ತಾ ಇದ್ದಾಳೆ ನೆಕ್ಸ್ಟ್ ಮಂತ್ ಎಕ್ಸಾಮ್ ಕೂಡ ಇದೆ ಆದರೂ ಅವಳಿಗೆ ಡಾನ್ಸ್ಗೆ ಕಳಿಸಿಬಿಟ್ಟು ಇವಾಗ ಮಾಸ್ಟರ್ ಡಿಗ್ರಿ ಕೂಡ ಮಾಡ್ತಾ ಇದ್ದಾಳೆ ಅವ್ರ ಎಷ್ಟು ಆಸೆ ಇದೆ ನೋಡಿ ಅಷ್ಟು MBBS ಮಾಡ್ತಾ ಇರೋಂಥ ಹುಡುಗಿಗೆ ಇವತ್ತಿಗೂ ಡಾನ್ಸ್ ಕಳಿಸ್ತಾ ಇದ್ದಾರೆ ಇವಾಗ ಫೈನಲ್ ಇಯರ್ ಇದ್ವಂತ ಅವ್ರ ಜೋರಾಗಿ ಅವಳಿಗೆ ಒಂದು ಚಪ್ಪಾಳೆ ಬರಲಿ ಅಂತ ನಾನು ಕೇಳ್ತಿದ್ದೀನಿ ಯಾಕಂದರೆ ಈಗಿನ ಕಾಲದಲ್ಲಿ LKG UKG ಫಸ್ಟ್ ಸ್ಟ್ಯಾಂಡರ್ಡಲ್ಲೇ ಡಾಕ್ಟರ್ ಯೋಚನೆ ಮಾಡ್ತಾರೆ ನನ್ನ ಕಾಲದಲ್ಲಿ ಆಗಿಲ್ಲ ಡಾಕ್ಟ್ರು ಓದು ಅಥವಾ ಇಂಜಿನಿಯರ್ ಮಾಡಿದ್ರೆ ಆಗ ಯೋಚನೆ ಮಾಡ್ತಾಯಿದ್ರು ಇದು ಗೊತ್ತಿಲ್ಲ ಸೇರಿಸ್ತಾ ಇದ್ರು ಈ ಯಾವ ಯೋಚನೆಗಳಿಂದ ನಾವು ಬಂದಿದ್ದೀವಿ ಮನೆ ಮಕ್ಕಳಿಗೆ ಯಾವುದೇ ಪ್ರೆಷರ್ ಕೊಡಬೇಡಿ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದ್ತಾರೆ ನನ್ನ ಮಕ್ಕಳಿಗೂ ಕೂಡ ಕನ್ನಡ ಮೀಡಿಯಂ ಓದ್ತಿದ್ದೀನಿ ಆಮೇಲೆ ಇವಾಗ ಒಡಿಯರ್ಸ್ ಕಾಲೇಜಲ್ಲಿ ಆರ್ಕಿಟೆಕ್ಚರ್ಸಲ್ಲೇ 3rd year ಮಾಡ್ತಾ ಇದ್ದಾಳೆ ಸೊ ಇದೆಲ್ಲ ಒಂದು ಕನೆಕ್ಟಿಂಗ್ ಬಂದಿದೆ ಸೊ ಹಾಗಾಗಿ ನಾನು ಎಲ್ಲರಿಗೂ ದೊಡ್ಡ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಬಂದಿರೋಂಥ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ನಮಸ್ಕಾರ ಎಲ್ಲರಿಗೂ ಶಾಸ್ತ್ರೀಯ ನೃತ್ಯವನ್ನು ಕಲಿಯಲು ಆರಂಭಿಸಿ 1981ರಲ್ಲಿ ಭಕ್ತಜ್ಞಾನ ದೇವ ಚಿತ್ರದಲ್ಲಿ ಮಾಲಾಂಡರಾಗಿ ಮಾತಾರ್ಪಣೆ ಮಾಡಿದ್ರು ಕನ್ನಡ ತೆಲುಗು ಚಿತ್ರಗಳಲ್ಲಿ ನಟನೆ ಸಂಜಯ್ರವರು ದಂತ ವೈದ್ಯರು ಕೂಡ ಆಗಿದ್ದಾರೆ ಹೌದು ಭರತನಾಟ್ಯ ಕುಚ್ಚುಪುಡಿ ಹಾಗೂ ಇತರ ಜಾನಪದ ನೃತ್ಯಗಳನ್ನ ಅಭ್ಯಾಸಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಧಾರೆಯಲ್ಲಿದ್ದಾರೆ ಈ ಬಾರಿಯ ನಿಮಿಷಾಂಬ ನೃತ್ಯ ಶಾಲೆಯ ಹೆಜ್ಜೆ ಪ್ರಶಸ್ತಿಯ ಪಾತ್ರದಾರರು ಈ 5 ಕಲಾವಿದರು ವಿದ್ವಾನ್ ಸುಧೀರ್ ವಿದುಷಿ ಮಾನಸಿ ಸುಧೀರ್ ಕಲಾ ಆರತಿ ರತ್ನ ಡಾಕ್ಟರ್ ಸಂಜಯ್ ಶಾಂತಾರ ಶ್ರೀ ದಿಲೀಪ್ ರಾಜ್ ಶ್ರೀ ವಿದ್ಯಾ ಸಭಿಕರೆಲ್ಲರೂ ತಮ್ಮ ಚಪ್ಪಾಳಿಯ ಮೂಲಕ ಈ ಅತಿಥಿ ಕಲಿಯಲಿಕ್ಕೆ ತಮ್ಮ ಎಲ್ಲರನ್ನು ನೀಡಬೇಕಾಗಿ ಕೋರುತ್ತೇನೆ ಈ ಎಲ್ಲ ಕಲಾವಿದರನ್ನು ನಾವು ಪ್ರತಿನಿತ್ಯ ಕಿರುತೆರೆಗಳಲ್ಲಿ ನಮ್ಮ ಕಿರುತೆರೆಗಳಲ್ಲಿ ನೋಡ್ತಾ ಇದ್ದೀವಿ ಸಂಜಯ್ ಶಾಂತ ಅವರು ನಮ್ಮ ಕನ್ನಡದ ದಿಲೀಪ್ ರಾಜ್ ಅವರು ಚಿತ್ರಗಳ ಮೂಲಕ ಕಿರುಚಿತ್ರಗಳ ಮೂಲಕ ವಿದ್ಯಾ ಕಲ್ಯಾಣ ಅದು ಸೂಪರ್ ಹಿಟ್ ಕಲ್ಯಾಣವಾಗಿ ಎಲ್ಲರ ಮನಸ್ಸಲ್ಲಿ ಕೊಡ್ತಾ ಇದೆ ಪ್ರತಿನಿತ್ಯ ಅವರನ್ನು ನಾನು ನೋಡ್ತಾ ಇದ್ದೆ ಇನ್ನು ಸುಧೀರ್ ಕನ್ನಡದ ಎಲ್ಲ ಸಮಾಕ್ಷರಗಳನ್ನು ಸೇರಿಸಿ ಗಣಪನಿಗೆ ಹಾಡಿನಂತ ಅಭಿಷೇಕವನ್ನು ಮಾಡಿಕೊಂಡು ಮಾನಸಿಕ ಪ್ರತಿನಿತ್ಯ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಅದನ್ನು ನಾವು ನೋಡಿರ್ತೀವಿ ಎಲ್ಲರೂ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಆಸೆ ಅವರಿಗೆ ಈ ವರ್ಷದ ಹೆಜ್ಜೆ ಪ್ರಶಸ್ತಿಗಳನ್ನು ಶ್ರೀಮದ್ ಮಹಾರಾಜರು ಪ್ರದಾನ ಮಾಡ್ತಾ ಇದ್ದಾರೆ ಕಲಾರಂಗದಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿರುವಂತಹ ಈ ಗೌರವಾನ್ವಿತ ಪ್ರತಿಭೆಗಳಿಗೆ ಈ ಬಾರಿಯ 2024ರ ಹೆಜ್ಜೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ
ಮುಂದಿನ ವರ್ಷವೂ ಕೂಡ ಇದೇ ರೀತಿಯಾದಂತಹ ಹಲವು ಪ್ರಶಸ್ತಿಗಳನ್ನು ಕೂಡ ವಿವಿಧ ರಂಗದಲ್ಲಿ ಸೇವೆ ಸಲ್ಲಿಸಿದಂತಹ ಗಣ್ಯರಿಗೆ ನೀಡಲಾಗುತ್ತೆ. ಧನ್ಯವಾದಗಳು. ಪ್ರಶಸ್ತಿಯನ್ನು ಪ್ರದಾನ ಒಂದು ಸನ್ಮಾನ ಮಾಡುವಂತಹ ಸೌಭಾಗ್ಯ ನಿಮಿಷ ಎಂಬ ನೃತ್ಯ ಶಾಲೆಯದಾಗಿ ಇವರೆಲ್ಲರೂ ತಮ್ಮದೇ ಆದಂತಹ ರೀತಿಯಲ್ಲಿ ಪ್ರತಿನಿತ್ಯವೂ ಕೂಡ ನಿಮಿಷ ಎಂಬ ನೃತ್ಯ ಶಾಲೆಗೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದು ಸುದೀರ್ಘ 26 ವರ್ಷಗಳ ಈ ಒಂದು ಯಶಸ್ವಿ ಹಾದಿಯಲ್ಲಿ ಅವರೆಲ್ಲರೂ ಕೂಡ ನಮ್ಮೊಂದಿಗಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಈ ಅತಿಥಿಗಳಿಗೆ. ಅವರವರ ಕ್ಷೇತ್ರದಲ್ಲಿ ನಡೆಯುವ ಸಾಧ್ಯತೆ ವಿದ್ಯಾಶಾಲೆ ಇರಬಹುದು, ಆಸ್ಪತ್ರೆ ಇರಬಹುದು, ಕನ್ವೆನ್ಷನ್ ಹಾಲ್, ಫುಡ್ಸ್, ಇವೆಲ್ಲವೂ ವಿವಿಧ ಕ್ಷೇತ್ರಗಳ ಗಣನೀಯ ಸಾಧಕರಿಗೆ ಶ್ರೀಮದ್ ಮಹಾರಾಜರು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅವರೆಲ್ಲರೂ ನಮ್ಮ ತಂಡಕ್ಕೆ ಬಹಳ ಆತ್ಮೀಯರು, ಆಪ್ತ ಮಿತ್ರನ ಆಪ್ತಗಳನ್ನು ಹೇಳಿದರು. ಹೆಜ್ಜೆಗೆ 26ರ ಸಂದರ್ಭ ಈ ಸುಸಂದರ್ಭದಲ್ಲಿ ಈ ಎಲ್ಲ ನಮ್ಮ ಬೆನ್ನೆಲುಬಾಗಿರುವಂತಹ ಗಣ್ಯರನ್ನ ಅಭಿನಂದಿಸುವಂತಹ ಸೌಭಾಗ್ಯ ಮತ್ತು ನಮ್ಮದಾಗಿದೆ. ಈ ಎಲ್ಲ ಗಣ್ಯರು ವಿವಿಧ ರಂಗಗಳಲ್ಲಿ ಸೇವೆಯನ್ನ ಸಲ್ಲಿಸುತ್ತಾ ಇದ್ರು ಕೂಡ ಇವತ್ತು ಕಲೆಗೆ ತಮ್ಮದೇ ಆದಂತಹ ರೀತಿಯಲ್ಲಿ ಕೊಡುಗೆಯನ್ನ ನೀಡ್ತಾ ಇದ್ದಾರೆ. ಕಲೆ ಉಳಿಯಬೇಕು, ಕಲೆಯನ್ನ ಬೆಳೆಸಬೇಕು, ಅವರಿಗೆ ನಾವು ಬೆನ್ನೆಲುಬಾಗಿ ನಿಲ್ಲಬೇಕನ್ನುವಂತಹ ನಿಟ್ಟಿನಲ್ಲಿ ಈ ಎಲ್ಲ ಹಿರಿಯರು ನಮ್ಮೊಂದಿಗಿದ್ದಾರೆ, ನಮ್ಮನ್ನ ಬೆನ್ನು ತಟ್ಟಿ ಮುನ್ನಡೆಸುತ್ತಿದ್ದಾರೆ. ಶ್ರೀ ನಿಮಿಷಾಂಬ ಡಾನ್ಸ್ ಪ್ರಮೋಟರ್ಸ್ ಅವರ ವತಿಯಿಂದ ಮತ್ತೊಮ್ಮೆ ಎಲ್ಲ ಸನ್ಮಾನಿತರಿಗೆ ಆತ್ಮೀಯವಾದಂತಹ ಅಭಿನಂದನೆಗಳು. ಶ್ರೀ ಎಸ್ ಬಾಲಾಜಿಯವರು ಶ್ರೀ ರಾಮಕೃಷ್ಣ ವಿದ್ಯಾಶಾಲೆ ಪ್ರಾಂಶುಪಾಲರು, ಶ್ರೀ ಹರ್ಷ ಅವರು ತುಳಸಿ ಜ್ಯುವೆಲ್ಲರ್ಸ್, ಶ್ರೀ ಟಿ ವಿ ವೆಂಕಟೇಶ್ ಊರ್ಜಾ ಫೂಡ್ಸ್, ಶ್ರೀ ರಾಜೇಶ್ ಟೈ ಐಟಿ ಕನ್ವೆನ್ಷನ್ ಹಾಲ್, ಡಾಕ್ಟರ್ ಬಸವರಾಜ್ ನಿರ್ಮಲಾ ಆಸ್ಪತ್ರೆಯಿಂದ, ಡಾಕ್ಟರ್ ಹೆಚ್ಆರ್ ಸಂಜಯ್ ರಾಜಶೇಖರ್ ಆಸ್ಪತ್ರೆಯಿಂದ, ಡಾಕ್ಟರ್ ಗಿರೀಶ್ ಕುಮಾರ್ ಅವರು ಶುಭೋದಯ ಆಸ್ಪತ್ರೆ ಮತ್ತೊಬ್ಬರು. ಸಮಯದಲ್ಲಿ ಮತ್ತೊಬ್ಬ ಅತಿಥಿ ಗಣ್ಯರಿಗೂ ಕೂಡ ಇವತ್ತು ಸನ್ಮಾನವಿದೆ. ಶ್ರೀ ಕಿಶೋರ್ ಬಿದ್ದಬ್ಬನವರು ಕೂಡ ವೇದಿಕೆಗೆ ಆಗಮಿಸಬೇಕು. ಆರಂಭದಲ್ಲಿ ಶಂಕರನಾದವನ್ನ ಸುದೀರ್ಘವಾಗಿ ಮಾಡುವ ಮುಖಾಂತರವಾಗಿ ಕಾರ್ಯಕ್ರಮ ಯಶಸ್ಸಿಗೆ ಕೂಡ ಅವರು ನಮ್ಮೊಂದಿಗೆ ಜೊತೆಯಾಗಿದ್ದರು. ಶ್ರೀ ಕಿಶೋರ್ ಬಿದ್ದಬ್ಬ ದಯವಿಟ್ಟು ಆಗಮಿಸಿ ವಿಶೇಷ ಸನ್ಮಾನವನ್ನು ಸ್ವೀಕರಿಸಬೇಕು. ಶ್ರೀ ಕಿಶೋರ್ ಬಿದ್ದಬ್ಬ ಶಾಲೆಯಲ್ಲಾಗುವಂತಹ ಸಣ್ಣ ಸಣ್ಣ ಕಾರ್ಯಕ್ರಮಗಳಲ್ಲಿಯೂ ಕೂಡ ಹಿಡಿದು ಅತಿದೊಡ್ಡ ಕಾರ್ಯಕ್ರಮಗಳಾಗಿರ್ಬೋದು, ಮಕ್ಕಳನ್ನ ಕರೆತರುವುದಾಗಿರ್ಬೋದು, ಎಲ್ಲದಕ್ಕೂ ನಾವು ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ದೇವೆ ಅಂತ ಹೇಳಿದಂತ ಗಣ್ಯರು ಶ್ರೀ ನಿಮಿಷಾಂಬ ಡಾನ್ಸ್ ಪ್ರಮೋಟರ್ಸ್ ಅವರ ವತಿಯಿಂದ ಪ್ರಪೂರ್ಣವಾದಂತಹ ಅಭಿನಂದನೆಗಳು ಈ ಎಲ್ಲ ಗಣ್ಯರು. ದಯವಿಟ್ಟು ಅವರು ಅನೌನ್ಸ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಶೇಷ ಪ್ರಶಸ್ತಿ ಕುಮಾರಿ ಆಗ್ನಿಕಾ ಅಜಯ ಕುಮಾರಿಗೆ. ಗುರು ಮೆಚ್ಚಿದ ಶಿಷ್ಯ ಅಂತ ಪ್ರಶಸ್ತಿ, ಗುರು ಮೆಚ್ಚಿದ ಶಿಷ್ಯ ಅನ್ನೋ ಪ್ರಶಸ್ತಿಯನ್ನ ಶ್ರೀ ನಿಮಿಷಾಂಬ ಡಾನ್ಸ್ ಪ್ರಮೋಟರ್ಸ್ ಅವರು ಈ ಬಾರಿ ಅನೌನ್ಸ್ ಮಾಡಿದ್ದಾರೆ. ಈ ಪ್ರಶಸ್ತಿಯ ಮೊದಲ ಭಾಜನಕಾರರು ಕೂಡ ಅಗ್ನಿಕ ಅಜಯ್ ಕುಮಾರ್ ಪ್ರಶಸ್ತಿಯನ್ನು ಗೌರವಿಸಿಕೊಂಡಿದ್ದರು. ಈ ಎಲ್ಲ ಶಾಲೆಗಳಾಗಿ ನಿಮಿಷಾಂಬ ನೃತ್ಯ ಶಾಲೆಯ ವತಿಯಿಂದ ವಿದ್ಯಾರ್ಥಿನಿ ಹೆಮ್ಮೆಯ ನಿಮಿಷಾಂಬ ಶಾಲೆಯ ವಿದ್ಯಾರ್ಥಿನಿ ಅಗ್ನಿಕ ಅಜಯ್ ಕುಮಾರ್ ಅವರಿಗೆ ಗುರು ಮೆಚ್ಚಿದ ಶಿಷ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ. ತಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಈ ವಿದ್ಯಾರ್ಥಿನಿ ಅಗ್ನಿಕ ಅಜಯ್ ಕುಮಾರ್ ಅನ್ನು ಅಭಿನಂದಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಎಲ್ಲ ಕಡೆ ಸನ್ಮಾನ ನಡೀತದೆ. ಈ ವರ್ಷ ನಾವು ಡಿಸೈಡ್ ಮಾಡಿದೆವು, ಇನ್ಮೇಲೆ ಪ್ರತಿ ವರ್ಷ ಒಂದು ಪ್ರಶಸ್ತಿಯನ್ನು ಸ್ಟೂಡೆಂಟ್ ಕೊಡಬೇಕಂತ. ಯಾರು ಆನೆಸ್ಟ್ ಆಗಿರ್ತಾರೆ, ಯಾರು ಶ್ರದ್ಧೆ ಭಕ್ತಿಲಿರ್ತಾರೆ, ಯಾರು ಅದರ ಕಲಿಕೆಗೆ ತುಂಬ ಎತ್ತರದಲ್ಲಿ ಹೋಗ್ತಾಳೆ,
जो अदर बे वो रेस्पेक्ट अंतरल आ हूल का नान इपत् वर्ष आयु दिन कूड़ा नन के अपोज मतडी दिन कूड़ा नन के डिसिप्लिन इला नक गे आगे जो प्यालेस प्रोग्राम मतलो डॉक्टर अजय कुमार सर पर्फार्मिंग हेल्ता श्रीधर नन याकारी एम बी बी एस ओद्ता गोल्ल डान्से बिटबिड़ोण अंत इंत तंदेवे निजवा कॉटि वो नमस्कार डॉक्टर आगे मतलू आव नानंदे सर डॉक्टर कूड़ा यह कड़े ननू खुशी डान्सर कूड़ा मतलब यह अवार्ड इवते ओपन याक मैसूर महाराज बंदी सो और कई स्टार्ट आगे सो तुम नं खुशी आगते इंत वो एम ए स्टूडेंट ना सर मास्टर डिग्री माता एम बी बी एस फाइनल मतलब इले डॉक्टर अजय कुमार अंत नान अग्निक अजय कुमार अंत हेल्ता जो इपत सवि फारे स्पेनल नड़ीद कॉम्पिटेशन बेली डान्सबाद वेस्टर्न डान्सबाद अंतर्रे इंडियन फ्लैग मेल आरसद हूड़ी अग्निक अजय कुमार फस्ट बंदी निजवा नमेशम शाले इंत वो मकड़ू हमे अन्स्त सो मत मकलू अस्े संजना इबूद अंजलि इबूद रम्या इबूद रेखा मैडम प्रतियोबर एक्सलेंट जॉब एंड पेरेंट्स कूड़ा अस्े थैंक यू नमस्कार इन देवदेवी वैभव नड़ील है गुरु किरण सर बरबू मोस्टली बरतार इन मोस्टली डांस नम मुगद नंबर सन्मान आमले कर्नाटक वैभव माण पर्मिशन को नानु देवदेवी शुरू मार्तीनि थैंक यू चामराज नानीवत अक् मित्र प्लेस का अद्केला कारण गुरुअण थैंक यू गुरुअण्डम यू अक् मित्र बंदा अगे सीर थैंक यू सो मच इनकिन कॉटि वो नमस्कार आप्त मित्र कार्यक्रम उद्देश्य श्री गुरु किरण्डी को ಎಲ್ಲರಿಗೂ ನಮಸ್ಕಾರ ಕಾರ್ಯಕ್ರಮದ ಮಧ್ಯೆ ಯೂಶುವಲ್ ಮಾತಾಡಬಹುದು ಯಾಕಂದ್ರೆ ಎಲ್ಲರೂ ಒಂದು ಮೂಡ್ ಅಲ್ಲಿ ಇರುತ್ತೆ ಒಂದು ಕಾರ್ಯಕ್ರಮ ನಮಗೂ ಅಷ್ಟೇ ನಾವೆಲ್ಲ ಪರ್ಫಾರ್ಮ್ ಮಾಡಕ್ಕೆ ಹೋಗುವಾಗ ಬೇರೆ ಯಾರು ಮಾತು ಶುರು ಮಾಡಿದ್ರೆ ನಮಗೆ ಟೆನ್ಷನ್ ಆಗುತ್ತೆ ಕಾರ್ಯಕ್ರಮ ಫ್ಲೋ ಹೋಗುತ್ತೆ ಅಂತ ಬಟ್ ಒಂದು ಡೆಫಿನೆಟ್ ಆಗಿ ಇವತ್ತು ತುಂಬಾ ಧನ್ಯವಾದ ಹೇಳಬೇಕು ನನ್ನ ಈ ಪ್ರಸಿದ್ಧ ನಾನು ಎಷ್ಟು ಬಯಸ ಅಂತ ಗೊತ್ತಿಲ್ಲ ನಾನು ಇನ್ನು ಮಗು ಸಾಧನೆ ಶುರು ಮಾಡಿದೆ ಅಷ್ಟೇ ನಿಜ ಹೇಳಬೇಕಂದ್ರೆ ನಾವೆಲ್ಲ ಸಂಗೀತ ಕಲಿತು ಬಂದಿದ್ದಲ್ಲ ಏನು ದೈವದತ್ತವಾಗಿ ಏನು ನ್ಯಾಚುರಲ್ ಆಗಿ ಬಂದಿದೆ ಸೋ ಅದನ್ನ ಏನ ಮಾಡ್ತಾ ಇದೀವಿ ಒಂದೀಗ ಆಪ್ತ ಮಿತ್ರ ಅಂತ ಮಾತಾಡಿದಾಗ ಒಂದು ನೆನಪಾಯಿತು ನಾನು ಮಾಡಬೇಕಾದ್ರೆ ಅಷ್ಟೇ ಒಂದಷ್ಟು ನೀಲ ಬರೀ ಕಾಲೇಜ್ ಸ್ಟೂಡೆಂಟ್ಸ್ ಲೈಕ್ ಗುರು ಕ್ಲಾಸಿಕಲ್ ಎಲ್ಲ ಬರಲ್ಲ ಅವನಿಗೆ ಏನಕ್ಕೆ ಮ್ಯೂಸಿಕ್ ಕೊಡ್ತೀರಾ ಅಂತ ಅವ್ರಿಗಷ್ಟು ಪ್ರೆಷರ್ ಇತ್ತು ನಿಜವಾಗಿ ಥ್ಯಾಂಕ್ಸ್ ಹೇಳಬೇಕು ದ್ವಾರಕೀಶ್ ಸರ್ಗೆ ನಾನು ಪಿಕ್ಚರ್ ಚಿತ್ರ ಕೆಲಸ ಮಾಡಿದ್ವಿ ಮಚ್ಚನು ಅಂತ ಆ ಕೆಲಸ ನೋಡಿ ಇಲ್ಲ ಗುರುನೇ ಆಗಬೇಕು ಅಂದ್ರು ಸೋ ಫಸ್ಟ್ ಯಾಕಂದ್ರೆ ಕ್ಲಾಸಿಕಲ್ ಅನ್ಕೊಂಡೆ ನನ್ನ ನೋಡುವಾಗ ಏನು ಕ್ಲಾಸಿಕಲ್ ಬರುತ್ತೆ ಅಂತ ಅನ್ಸಲ್ಲ ಸೋ ಫಸ್ಟ್ ಥ್ಯಾಂಕ್ಸ್ ಅವರಿಗೆ ಹೇಳಬೇಕು ಆಮೇಲೆ ಒಂದು ಇಬ್ಬರು ಮೂವರನ್ನ ರೆಕಮೆಂಡ್ ಮಾಡಿದೆ ಆಕ್ಚುಲಿ ಸಂಜಯ್ ಇದ್ದಾರೆ ಸಂಜಯ್ ಇದ್ದಾರೆ ಸಂಜಯ್ ಸಂಜಯ್ ಆಕ್ಚುಲಿ ಐ ಥಿಂಕ್ ಹಿ ವಾಸ್ ಬಿಜಿ ಆರ್ ಸಮಥಿಂಗ್ ಗೊತ್ತಿಲ್ಲ ಶ್ರೀಧರ್ ಅದಕ್ಕೆ ಆಯ್ಕೆ ಆಗಿದೆ ನನ್ನ ಗುಣ ಅಂತ ಹೇಳಬೇಕು ಯಾಕಂದ್ರೆ ನನಗೆ ಆಫ್ ಕೋರ್ಸ್ ಇವರು ನನಗೆ ಫ್ಯಾಮಿಲಿ ಫ್ರೆಂಡು ಇವರು ತಮ್ಮಂದ್ರೆಲ್ಲ ನನ್ನ ಜೊತೆ ಇರೋರು ಸೊ ಶ್ರೀಧರ್ ನಾನು ಅವ್ರು ಯಾವತ್ತೂ ಹೇಳ್ತಾರೆ ಇದು ಆ್ಯಕ್ಚುಲಿ ಏನು ಗೊತ್ತಾ ಇದೆಲ್ಲ ಯೋಗ ಯಾರ್ಯಾರು ಏನು ಮಾಡಬೇಕು ಅದು ಬರ್ದಿರುತ್ತೆ ಅವ್ರವರಿಗೆ ಸಿಗುತ್ತೆ ಅದರಲ್ಲಿ ನಮ್ದೇನಿಲ್ಲ ನಮ್ಮ ಕಾರ್ಯನಿಮಿತ್ತ ಮಾತ್ರ ಸೊ ಈ ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ ಕರೆದಿದ್ದಕ್ಕೆ ಧನ್ಯವಾದಗಳು ಆಲ್ ದ ಬೆಸ್ಟ್ ಆಯಿತು ತುಂಬ ಚೆನ್ನಾಗಿ ಸ್ಟೇಜ್ ನೋಡೋದು ಚೆನ್ನಾಗಿ ಮಾಡಿದ್ದಾರೆ ಪರವಾಗಿಲ್ಲ ಫಸ್ಟ್ ಆಫ್ ಆಲ್ ಆಡಿಟೋರಿಯಂ ದೊಡ್ಡದಾಗಿ ಚೆನ್ನಾಗಿದೆ ಸ್ಟೇಜ್ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್ ಶುಭ ಥ್ಯಾಂಕ್ ಯು ಸೋ ಮಚ್ ಒಂದು ಜೋರ ಚಪ್ಪಾಳೆಯಲ್ಲಿ ಕ್ಲಾಸಿಕಲ್ ಒಂದು ಹಾಡಿಗೆ ಇಷ್ಟು ಅದ್ಭುತ ಇವತ್ತು ಇಪ್ಪತ್ತು ವರ್ಷ ಆಯಿತು ಆಗಿ ಇವತ್ತಿಗೂ ಆ ದಾರ ಅಂತ ಸಾಂಗ್ ನೆನೆಸ್ಕೋತಾರೆ ಅದಕ್ಕೆಲ್ಲ ಕ್ರೆಡಿಟ್ ಗುರುವಣ್ಣ ಥ್ಯಾಂಕ್ ಯು ನಿಮಗೂ ಕೂಡ ಸಪೋರ್ಟ್ ಮಾಡಿ ಇದೀಗ ಶ್ರೀ ಗುರುಕಿರಣ್ ಅವರಿಗೆ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ
सन्मान्य श्रीमद् महाराज श्री यदुवीर नेरवे प्रार्थने कन्नड चित्र संगीत विशिष्ट संगीत निर्देशन कोटि कोटि उत्पन्न संगीत निर्देशक श्री दुर्गिनंदन श्री निमिषाम्बा नृत्य शाल सवि इनक कन्नड रत्न प्रशस्तिया श्रीयुत गुरुकिरण प्रदान मत श्री निमिषाम्बा डांस प्रमोटर्स वत गुरुकिरण हाथ अभिनंदन।